ಕಳೆದ 20 ವರ್ಷಗಳಿಂದ ಸ್ವಂತ ಸೂರಿಲ್ಲದೆ ಪರದಾಡುತ್ತಾ ಕೂಲಿ ಕೆಲಸ ಮಾಡುವ ಕಡೆಯೇ ಗುಡಿಸಲಲ್ಲಿ ವಾಸವಿದ್ದು ಜೀವನ ಸಾಗಿಸುತ್ತಿದ್ದ ಮಹಿಳೆಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯ ಕಲ್ಪಿಸಿದೆ. ಮುಳುಬಾಗಲಿನ ನೂಗಲಬಂಡೆ ಗ್ರಾಮದಲ್ಲಿ ಚಂದ್ರಮ್ಮ ಎಂಬುವರ ಕುಟುಂಬಕ್ಕೆ ಟ್ರಸ್ಟ್ ವತಿಯಿಂದ ಸುಸಜ್ಜಿತ ಮನೆಯನ್ನು ಕಟ್ಟಿಸಿಕೊಡುವ ಮೂಲಕ ನಿರಾಶ್ರಿತರ ಪಾಲಿಗೆ ಆಶಾಕಿರಣವಾಗಿದೆ. ಇದು ಚಂದ್ರಮ್ಮ ಕುಟುಂಬದವರ ಪಾಲಿಗೆ ಸಂಭ್ರಮದ ಕ್ಷಣ. ಚಂದ್ರಮ್ಮ ಅನ್ನೋರು ಕಳೆದ 10 ವರ್ಷಗಳಿಂದ ಮುಳುಬಾಗಿಲಿನ ಜೂನಿಯರ್ ಕಾಲೇಜಿನ ಕಾರ್ನರ್ನಲ್ಲಿ ಸಣ್ಣದಾದ ಟೀ ಅಂಗಡಿ ಇಟ್ಕೊಂಡಿದ್ರು. ಅದಕ್ಕೂ ಮುನ್ನ ಎಳ್ನೀರು ವ್ಯಾಪಾರ ಸೇರಿದಂತೆ ಸಾಕಷ್ಟು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿದ್ರು. ಚಂದ್ರಮ್ಮ ಗಂಡ ಶಂಕರಪ್ಪಗೆ ಶುಗರ್ ಹೆಚ್ಚಾದ ಕಾರಣ 6-7 ತಿಂಗಳಷ್ಟೇ ಆಸ್ಪತ್ರೆಯಲ್ಲಿ ಒಂದು ಕಾಲನ ತೆಗೆದಿದ್ದಾರೆ. ಸದ್ಯ ಆರೋಗ್ಯ ಸರಿ ಇಲ್ಲದ ಕಾರಣ ಶಂಕರಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಇನ್ನು ಮನೆಗೆ ಮುಖ್ಯ ಆಧಾರವಾಗಿರುವ ಚಂದ್ರಮ್ಮ ಕೂಲಿ ಮಾಡಿ ತನ್ನ 3 ಹೆಣ್ಣು ಮಕ್ಕಳನ್ನು ಕಷ್ಟಪಟ್ಟು ಓದಿಸಿದ್ದಾರೆ. 3ರಲ್ಲಿ ಈಗಾಗಲೇ 2ರಿಗೆ ಮದುವೆ ಆಗಿದ್ದು ಮತ್ತೊಬ್ಬ ಹೆಣ್ಣು ಮಗು ವಿದ್ಯಾಭ್ಯಾಸ ಮುಂದುವರಿಸಿದ್ದಾಳೆ. ಮೇಮು ಇರುವೆ ಏನು ನಿಂತು ಮಾಡ್ತಿರಲಿಲ್ಲ, ಯಾಕಂತ ಮೇಮು ಬಾಡಿಗೆ ಉಂಡು ಮೇಮು ಚೆನ್ನಾಗಿ ಬಾಡಿಗೆ ಕೊಡ್ತಾ ಉಂಟೀನಿ. ನಿಮ್ಮ ಕುಲಿನಲ್ಲಿ ಸೇರಿಸ್ಕೊಂಡು ಮತ್ತು ಮುದ್ರಾಡ್ಬಿಟ್ಟು ಆಯ್ತು ಮಾಡಿದ್ರೆ ಏನು ಬೇಕಾಗ್ತದೆ ಅಲ್ಲಿ ಕೊಲ್ತು ಅಲ್ಲಿ ಕಾಲ್ಕೊಂಡಿದ್ದಾರೆ. ಮೇಮು ನಮ್ಮ ಬಾಬು ಸೇರಿಸಿ ಪೇಪರ್ ತೆರೆ ಪೇಪರ್ ಅಲ್ಲಿ ಒಳ್ಳೆ ಯೂಟ್ಯೂಬಲ್ಲಿ ಪೇಪರ್ ಅಲ್ಲಿ ಅಲ್ಲಿ ಇಚ್ಚಿ ಇಲ್ಲದೆ ಇಚ್ಚಿ ಬಾಬು ಕೊಡ್ತಾ ಅಂತಾರೆ. ಏಮ್ಮ ಸೂಸಿ ಹಿಮೇಶನ ಹಿಮೇಶನ ಸುತ್ತಿ ಇಲ್ಲ ಚೆನ್ನಾಗಿ ಬಾಬಿಲ್ಲ ಮರ್ನ ಅದಕ್ಕೆ ಏನೋ ಕಲಿಸಿ ಅಲ್ಲ ಟೈಮ್ ಟೈಮ್ ಬಂದಿದ್ದು ಅವ್ನು ತೋಡ್ಕೊಂಡು ಹುಚ್ಚಿ ನೀವು ಹಂಗಿರ್ತಾವ ಮಾತಾಡಿ ಅಂತ ತೋಡ್ಕೊಂಡು ಹಚ್ಚಿ ಕಾರ್ಲು ಸೂಸ್ಕೊಂತೆ ಮುಲ್ಲಿಂಗ್ ಮಾತಿ ಇಲ್ಲ ಮಾತಾಡ್ತಾರೆ. ಮಾತೇ ಕಾದು మా ఇంట్లో బీరోళ్ళకి అందరికీ చాలా సాయం చేస్తున్నాడు. మా బుద్ధిలో మేము మా ప్రాణాలు ఉండేదంతా హిమేషన్ మాత్రం హిమేషన్ మాత్రం ముట్టేను చల్లగా అయిపోయింది చల్లగా ఉండాల. ప్రగతి చారిటబుల్ ట్రస్ట్ న అధ్యక్ష జోగలకాస్టి మునేష్ ఆగాగ చంద్రమ్మ అవర అంగడికి టీ కుడియలు హోగ్తిద్రంతే. ಈ ಸಂದರ್ಭದಲ್ಲಿ ಅವರಿಗೆ ಮನೆ ಇಲ್ಲದ ಬಗ್ಗೆ ಅಲ್ಲಿದ್ದವರಿಂದ ಮುನೇಶ್ ಅವರ ಕಿವಿಗೆ ಹಾಕಿದ್ದಾರೆ. ಸದಾ ಸಾಮಾಜಿಕ ಕೈಂಕರ್ಯದಲ್ಲಿ ತೊಡಗೋ ಜೋಗಲಕಾಷ್ಟಿ ಮುನೇಶ್ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅವರಿಗೆ ಸುಸಜ್ಜಿತವಾದ ಮನೆಯನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಕಟ್ಟಿಸಿಕೊಟ್ಟಿದ್ದಾರೆ. ಗುಡಿಸಲು ಮುಕ್ತ ಮಾಡುವಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಣ್ಣ ಹೆಜ್ಜೆಯನ್ನು ಇಟ್ಟಿದೆ. ಇನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಹಲವು ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಇದುವರೆಗೂ 150ಕ್ಕೂ ಹೆಚ್ಚು ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಹಾಗೂ ಅಸಹಾಯಕರಿಗೆ ನೆರವಾಗುವುದಾಗಿ ಮುನೇಶ್ ಭರವಸೆ ನೀಡಿದ್ದಾರೆ. ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಸಾಮಾಜಿಕ ಸೇವೆ ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಕರ್ನಾಟಕ ಟಿವಿಗಾಗಿ ಜಿ ಕೆ ಕುಮಾರ್, ಕೋಲಾರ. ಶುಭೋದಯ ಕೊಡ್ತಾ ಇವತ್ತು ಮತ್ತೊಂದು ವಿಶೇಷವನ್ನು ನಾವು ಜನರಿಗೆ ತಲುಪಿಸೋಣ ಅಂತ ನಾವು ಇಲ್ಲಿ ಸೇರಿದ್ದೀವಿ. ಏನು ವಿಶೇಷತೆ ಅಂತಂದರೆ, ಖುಷಿಯಾದ ವಿಚಾರ ಅಂತಂದರೆ, ಇವತ್ತು ಇವ್ರ ಹೆಸರು ಚಂದ್ರಮ್ಮ ಅಂತ. ಇವರು ಮುಳುಬಾಗಿಲು ಜೂನಿಯರ್ ಕಾಲೇಜು ಕಾರ್ನರಲ್ಲಿ ಒಂದು ಸಣ್ಣದಾದ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದಾರೆ. 3 ಹೆಣ್ಮಕ್ಕಳಿದ್ದಾರೆ, 2ರಿಗೆ ಮದುವೆ ಆಗಿದೆ, ಇನ್ನೊಂದು ಹೆಣ್ಮಗು ಓದ್ತಿದ್ದಾರೆ. ಇವರಿಗೆ ಒಂದು 20 ವರ್ಷದಿಂದ ಮನೆ ಇಲ್ಲ ಅನ್ನೋದನ್ನು ನನಗೆ ಈ ಪತ್ರಕರ್ತ ಮಿತ್ರರು ಮತ್ತು ಇನ್ನೂ ಹಲವಾರು ಮಿತ್ರರು ನನಗೆ ತಿಳಿಸಿದರು. ಸೊ ತಿಳಿಸಿದಾಗ ನಾನು ಆಯಿತು, ಯಾಕೆ ಮನೆ ಇಲ್ಲ ಅನ್ನೋದನ್ನು ನಾವು ವಿಚಾರಿಸಿದಾಗ ಗೊತ್ತಾಯಿತು, ಇವರು ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ಕೆಲಸ ಇರುತ್ತೋ ಅಲ್ಲಿ ಮನೆ ಬಾಡಿಗೆ ಮಾಡಿಕೊಂಡು ಸಣ್ಣದಾಗಿ ಜೀವನ ನಡೆಸುವಂಥ ಒಂದು ಇದು ಮಾಡ್ತಿದ್ರು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ ಏನಂತಂದರೆ, ಇಲ್ಲಿ ನೂಗಲ್ಬಂಡೆ ಅಂತ ಒಂದು ಪ್ಲೇಸಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ಕೆಲವೊಂದು ಸೈಟ್ಗಳಲ್ಲಿ ಬಡವರೆಲ್ಲ ಗುಡಿಸಲು ಗಿಡಿಸಲು ಹಾಕ್ಕೊಂಡಿದ್ದಾರೆ. ಸೊ ನಾನು ಒಂದು ಸರಿ ಬಂದು ಇವರೆಲ್ಲ ಕರ್ಕೊಬಂದು ನೋಡಿದಾಗ ನಾವು ಇಲ್ಲಿ ಮನೆ ಏನೂ ಇರಲಿಲ್ಲ, ಅಲ್ಲೆಲ್ಲ ಬಾಡಿಗೆ ಮನೆಗಳಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ಜೀವನ ಮಾಡ್ತಾಯಿದ್ರು. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ಮನೆ ಆದರೂ ಒಂದು ಕೂಡಾದರೂ ನಿರ್ಮಾಣ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಪ್ರಗತಿ ಆಶ್ರಯ ಅಂತ ಹೇಳ್ಬಿಟ್ಟು ನಾವೊಂದು ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ವಿ. ಇವತ್ತು ನಿಜವಾಗಲೂ ಖುಷಿ ಆಗ್ತಿದೆ. ಏನಂತಂದರೆ ಅವ್ರ ಮುಖದಲ್ಲಿ ನಾವು ಖುಷಿ ನೋಡ್ಬೋದು, ಅವ್ರು ಎಷ್ಟು ಇದರಿಂದ ಹೇಳ್ತಿದ್ದಾರೆ ಅಂತಂದರೆ, 20 ವರ್ಷದಿಂದ ನಮಗೆ ಮನೆ ಇರಲಿಲ್ಲ, ಈಗ ನಮಗೆ ಮನೆ ಆಗಿದೆ, ತುಂಬ ಖುಷಿಯಾಗುತ್ತೆ. ಮಳೆ ಗಾಳಿ ಚಳಿ ಆದಾಗ ಕೂಡ ನಾವು ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅನ್ನೋ ಸಂತೋಷವನ್ನು ಇವತ್ತು ಹಂಚ್ಕೊಳ್ತಿದ್ದಾರೆ. ಆ ಸಂತೋಷಕ್ಕಿಂತ ಇನ್ನೇನು ಬೇಕೋ ಅದು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ನಾವು
ಪ್ರಗತಿ ಚಾರಿಟೇಬಲ್ ಟ್ರಸ್ಟಿಂದ ನಮಗೆ ದಾನಿಗಳ ಮುಖಾಂತರ ನಾವೇನು ಈಗಾಗಲೇ 8 ಮನೆಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಒಂದು ಪಣ ತಟ್ಕೊಂಡು ಲಿಸ್ಟ್ ಕೂಡ ಮಾಡ್ಕೊಂಡ್ವಿ. ಅದರಲ್ಲಿ ಇದು 5ನೇ ಮನೆ ಈಗಾಗಲೇ ಗೃಹಪ್ರವೇಶ ಆಯಿತು. ಸೊ ಇನ್ನು 2 ತಿಂಗಳು ಅದು ಏನು ಶೂನ್ಯ ಮಾಸನೋ ಯಾವುದೋ ಇರೋದರಿಂದ ಈಗ ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಸೊ ನಾನೇನು ಹೇಳೋದಂತಂದರೆ ಗುಡಿಸಲು ಮುಕ್ತ ನಿರ್ಮಾಣ ಮಾಡೋದರಲ್ಲಿ ನಮ್ಮದೊಂದು ಸಣ್ಣ ಹೆಜ್ಜೆ ಅಂತಲೇ ಹೇಳಬೇಕು. ಸೊ ಮುಂದಿನ ದಿವಸಗಳಲ್ಲಿ ಕೂಡ ಯಾರಿಗಾದರೂ ತೀರಾ ಬಡವರು ನಿರಾಶ್ರಿತರು ಇದ್ದಾಗ ಅವ್ರಿಗೇನಾದರೂ ಒಂದು ಸಣ್ಣದಾಗಿ ಒಂದು ಗೂಡನ್ನು ಕಟ್ಟಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಈಗಾಗಲೇ 150 ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿ ಬೇಕಾಗಿ